ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಹಾಗೆ ಒಬ್ರು ಮೇಲೆ ಒಬ್ರು ಅವ್ರ ಮೇಲೆ ಇವರು ನೈತಿಕತೆ ವಿಚಾರ ಎಲ್ಲ ಚರ್ಚೆ ಆಯ್ತು. ಅದ್ರಲ್ಲೂ ಒಂದ್ ಕಡೆ ನಮ್ಮ ಜೆ ಡಿ ಎಸ್ ನವರು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಏನೂ ಆಗ್ತಿಲ್ಲ ಅನ್ನೋ ಥರ ಎಲ್ಲ ಬ್ಯಾಲೆನ್ಸ್ ಮಾಡಿ ಸೈಲೆಂಟ್ ಆಗಿದ್ದಾರೆ. ಸೊ ಏನು ಅವರ ಒಂದು ನಡೆಯೇನು ಅದನ್ನ ಕೇಳೋಣ. ಸರ್ ಹೇಳಿ, ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ನನ್ನ ಮಿತ್ರರು ಸಿಹಿ ಸುದ್ದಿ ಕೊಡ್ತೀವಿ ಅಂತ ತಕ್ಷಣ ಹೌದ್ರಿ ಸಿಹಿ ಸುದ್ದಿ ಕೊಡ್ತೀವಿ ಯಡಿಯೂರಪ್ಪನವ್ರು ಕೊಡ್ತಾರೆ ಅಂತ ನಾನು ಖುಷಿ ಪಡ್ತೀನಿ. ಸಿಹಿ ಸುದ್ದಿ ಕೊಡ್ರಿ. ಕೇಂದ್ರ ಸರ್ಕಾರದಲ್ಲಿ 4.5 ವರ್ಷ ಅಧಿಕಾರವನ್ನ ಮಾಡ್ತಾ ಇದ್ದೀರಿ. 3,680 ಜನ ಸತ್ರು. ರೈತರು ಪಾಡ ಏನು ಅಂತ ಕೇಳದೆ ಇರುವಂತ ಪ್ರಧಾನಿ ಇಟ್ಕೊಂಡಿದ್ದೀರಾ? ಅಲ್ಲಿಂದ ಅನುದಾನ ತಂದು ರೈತರು ಸಾವನ್ನ ನಿಲ್ಲಿಸಿ ಕೊಡಿ. ಅದರಲ್ಲಿ ಸೂಚಿಸಿದ ಕೇಂದ್ರ ಸರ್ಕಾರ ಮುಂದಿನ ಪ್ರಧಾನಿ ಮುಂದೆ 2019 ಮೇನಲ್ಲಿ ನಡೆಯುವಂತ ಚುನಾವಣೆಗೆ ಬರೀ ವರ್ಗವನ್ನ ಒಡೆದಾಡುವಂತದ್ದ ತನ್ನ ಎಲೆಕ್ಷನ್ ಚುನಾವಣೆಯ ಮ್ಯಾಂಡೇಟರಿ ಮಾಡ್ಕೊಂಡು ಹೋಗೋದಲ್ಲ. ವಿಶೇಷ ಅನುದಾನವನ್ನ ನಮ್ಮ ಕೊಡಗಿನಲ್ಲಿ ಹಿಂದೆಂದೂ ಕಂಡರಿಯದಂತ ಇಡೀ ಜಗತ್ ಭಾರತ ದೇಶದಲ್ಲಿ ಸುನಾಮಿ ಬಂದು ಕೊಚ್ಚೋಯ್ತು, ಫ್ಲಡ್ ಆಯಿತು ಅಂತ ನಮ್ಮ ರಾಜ್ಯ ಯಾವತ್ತೂ ನಲಗಿರಲಿಲ್ಲ. ಮೊನ್ನೆ ನಲಗದಂತ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ಬಂದಿಲ್ಲ. ಇದುವರೆಗೂ ಬಂದು ಹೇಳ್ಕೊಟ್ಟು ಹೋಗವ್ರೆ ಮೇಡಮ್ ಬಂದು ನಮ್ಮಿಂದನೇ ಬಂದು ಹೋದಂತ ರಾಜ್ಯಸಭೆ ಮೆಂಬರ್ ಬಂದು ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ಅಪವಾದಗಳನ್ನ ಮಾಡಿ ಕೋಆರ್ಡಿನೇಷನ್ ಮಾಡ್ಕೊಂಡು ತೀರ್ಮಾನ ಮಾಡಿ ಅದಕ್ಕೆ ಅನುದಾನ ಕೊಡ್ದೇನೆ ಕಿತ್ತಾಡ್ಕೊಂಡು ಹೋದ್ರು. ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಬದುಕದಕ್ಕೆ ಮನೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ನೀರಿಲ್ಲ. ಆ ಜನಕ್ಕೆ ಸಾಂತ್ವನ ಹೇಳೋದ್ ಬಿಟ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ಕಿತ್ತಾಡ್ದವ್ರು ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಸಿಹಿ ಸುದ್ದಿ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ರಾಜ್ಯವನ್ನು ಮರತಾಯಿ ಧೋರಣೆ ಮಾಡ್ದೇನೆ ಸಿಹಿ ಸುದ್ದಿ ಕೊಡಿ. ಅದರಲ್ಲಿ ಹೆಮ್ಮೆ ಪಡ್ತೀನಿ. ನೈತಿಕತೆ ಕೇಳಿ, ನೈತಿಕತೆ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಕೇಂದ್ರದ ಮಂತ್ರಿ ಸಂವಿಧಾನವನ್ನ ಕಿತ್ತಿ ಎಸಿರಿ ಅಂತ ಹೇಳಿದ್ರು. ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಇದೇ ಸಂವಿಧಾನದಡಿಯಲ್ಲಿ ನೀವು ಇವಾಗ ವರ್ಗದ ಜನಕ್ಕೆ ಮೀಸಲಾತಿ ಕೊಟ್ರಲ್ಲ, ಅದು ಗೌರವಿಸುವಂತ ಸಂವಿಧಾನವನ್ನ ಈಗ ಗೌರವಿಸಬೇಕು. ಚುನಾವಣೆ ಹತ್ರ ಬಂತು ಅಂತ ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಸಂವಿಧಾನವನ್ನ ಕಿತ್ತು ಎಸೆಯುವಾಗ ನೈತಿಕತೆ ಎಲ್ಲೋಗಿತ್ತು? 55 ಗಂಟೆ ರಾಜಕಾರಣವನ್ನ ನೀವು ಮುಖ್ಯಮಂತ್ರಿಯಾಗಿ ಮ್ಯಾಲಿಟ್ರಿ ತೋರ್ದೆ, ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರಲ್ಲ, ಇದು ನೈತಿಕತೆನ ಸಂವಿಧಾನದಡಿಯಲ್ಲಿ ಕೆಲಸ ಮಾಡಿದವರ? ಇದು ಹೇಳ್ತೀನಿ, 5 ವರ್ಷ ಸಂಪೂರ್ಣವಾಗಿ ರಾಜಕಾರಣ ಮಾಡಿದ್ರಲ್ಲ ನೀವು. 20 ತಿಂಗಳು ನಮ್ಮ ಜೊತೆ ಕೋಆರ್ಡಿನೇಷನ್ ಗೌರ್ಮೆಂಟ್ ಮಾಡಿದಾಗ ಇಂದೂ ಕೂಡ ಹೆಸರು ಹೇಳ್ತಾರೆ ಕುಮಾರಸ್ವಾಮಿ ಯಡಿಯೂರಪ್ಪನವ್ರ ಹೆಸರನ್ನ ಅಂತ ಅಮೂಲ್ಯವಾದಂತ ಕಾರ್ಯಕ್ರಮಗಳು ಕೊಟ್ಟು 5 ವರ್ಷದಲ್ಲಿ ಏನೇನು ಕೊಡ್ರಿ? ವಿಧಾನಸೌಧದ ಬ್ಲೂ ಫಿಲ್ಮ್ ನೋಡ್ರಿ. ಒಬ್ಬ ಶಾಸಕ ಮಂತ್ರಿ ಮಾತಾಡಲ್ಲ, ನೈತಿಕತೆ ಬಗ್ಗೆ ಮಾತಾಡಿದ್ರಿ ನೀವು. ನೈತಿಕತೆ ಬಗ್ಗೆ ಪ್ರಶ್ನೆ ಎತ್ತಿದ್ರಿ. ಒಬ್ಬ ಸ್ನೇಹಿತನ ಮನೆಯಲ್ಲಿ ಹೋಗಿ ರೇಪ್ ಮಾಡಿ ಬಂದು ಒಪ್ಕೊಂಡು ಅಪರಾಧ ಕೇಳ್ದಲ್ಲ, ಇದೇ ನೈತಿಕತೆ? ರಾಜ್ಯವನ್ನ ನಡೆಸುವಾಗ ಸಂಪೂರ್ಣವಾದ ಅಧಿಕಾರ ಬರದೇ ಇದ್ರೂ ಪರವಾಗಿಲ್ಲ, ಪ್ರಜಾಪ್ರಭುತ್ವದಡಿನಲ್ಲಿ ಸಂವಿಧಾನದ ಆಕ್ಟ್ ಅಲ್ಲಿ ಎರಡು ರಿಜಿಸ್ಟರ್ ಆಗಿರೋ ಪಕ್ಷಗಳ ಆಡಳಿತ ಮಾಡ್ತಾ ಇರುವಾಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಮ್ಗೆ ಸಹಕಾರ ನೀಡಿ, ಬರಲ್ಲ ಇದೆ, ಇನ್ನು ನಾವು ಅನೌನ್ಸ್ ಮಾಡಿರೋದು 76, ನೀವ್ ಹೇಳ್ತಿರೋದು 90, ಇನ್ನೂ 15 ಇದೆ ಅಂತ ವಾಸ್ತವಾಂಶ ಕೊಡಿ. ಅಧಿಕಾರವನ್ನ ನಾವು ಮಾಡೋ ರೀತಿಯಲ್ಲಿ ನಿಮ್ ಕೋಆಪರೇಷನ್ ತಗೊಳ್ತೀವಿ. ಅದು ಬಿಟ್ಬಿಟ್ಟು ಹೇಳಿದ್ರಿ ಎದುರ್ಕೊಳ್ತಾರ ಕಾಂಗ್ರೆಸ್ನವರು ಹೆಣ್ಮಗುನ ಅಂತ ಕೇಳಿದ್ರಿ. ನಿಮ್ಮ ಮಕ್ಕಳು ಆದ್ರೂ ನಿಮ್ಮ ಬೀರಿಗೆ ಯಾಕೆ ಬೀಗ ಹಾಕ್ತೀರಾ? ನಿಮ್ಮ ಮನೆ, ನಿಮ್ಮ ಕಾಂಪೌಂಡ್, ನಿಮ್ಮ ಗಾಡಿ ಯಾಕೆ ಲಾಕ್ ಹಾಕ್ತೀರಾ? ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕು. ಒಬ್ಬ ಜನಸಾಮಾನ್ಯವಾಗಿ 2 ಲಕ್ಷ ಸಾರ್ವಜನಿಕರು ಇರೋ ಕಡೆ ಒಬ್ಬ ಜನಪ್ರತಿನಿಧಿಯಾಗಿ ಗೆದ್ದೋಗಿರೋನು ಎದುರ್ಕೊಂಡು ಒಂದು ಮೂಲೆಗೆ ಹೋಗೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಧಿಕಾರಕ್ಕೋಸ್ಕರ ನೀವು ಯಾವ ಮಟ್ಟಕ್ಕೆ ಇಳಿತೀರಾ ಅನ್ನೋದನ್ನ ಸಾರ್ವಜನಿಕರ ಮುಂದೆ ತೋರಿಸ್ತಾ ಇದ್ದೀರಿ. ಮುಂದೊಂದು ದಿನ ಜನ ರೊಚ್ಚಗೆದ್ದು ಅಟ್ಟಾಡ್ಸ್ಕೊಂಡು ಹೊಡೆಯೋ ಕಾಲ ಬಂದೇ ಬರುತ್ತೆ ಅಂತ ನಾನು ಮನವರಿಕೆ ಮಾಡ್ಕೊಳ್ತೇನೆ. ಕೇಂದ್ರ ಸರ್ಕಾರ ಕೊಡಗಿನ ಬಗ್ಗೆ ಎಷ್ಟೆಷ್ಟು ಕೊಟ್ಟಿದೆ? 85% ಕಂಪ್ಲೀಟ್ ರಿಲೀಫ್ ಫಂಡ್. ಯಾವುದ್ರಲ್ಲಾದ್ರೂ ಒಂದು ನಿಮಿಷ ಪಬ್ಲಿಕ್ ಸಮಾರಂಭದೊಳಗಡೆ ಏನೇನು ಬರ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿ ಮುಗಿದಾಗಿರೋದು ಬಂದು ಖರ್ಚಾಗಿರೋದು ಏನೇನು ಅಂತ ಪಟ್ಟಿ ಓದ್ತಾ ಇದೆ ಪ್ರತಾಪ್ ಸಿಂಹ ಅವರು. ಇವರು ಮುಖ್ಯಮಂತ್ರಿ ಮಾಡುವ
ಖರ್ಚಾಗಿರೋದು ತರ್ಕೊಳಕ್ ಇವ್ರ ಕೈಲಾಗ್ಲಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ನೈತಿಕ ಪ್ರತಾಪ ಸಿಂಹ ಸಾರ್ವಜನಿಕ ಸಭೆ ಒಬ್ಬ ಮುಖ್ಯಮಂತ್ರಿಗೆ ಯಾಕೆ ಯಾವ ರೀತಿ ಗೊತ್ತಿಲ್ಲ ಉತ್ತರ ಕೊಡ್ತಾ ಇದ್ದೀನಿ. ಆಡಳಿತ ಮಾಡ್ತಾ ಇರುವಂತ ಮುಖ್ಯಮಂತ್ರಿ ಸುಳ್ಳು ಹೇಳ್ತಿದ್ರೆ ಕೇಳ್ಕೊಂಡು ಕುತ್ಕೋಬೇಕಾ? ಒಂದ್ ನಿಮಿಷ ನನ್ ಕೇಳಿದ್ರು. ಏ ಪ್ರತಾಪ್ ಸಿಂಹ, ಯಾವ ಇದ್ರಲ್ಲಿ ಹಣ ಬಿಡುಗಡೆ ಆಗಿದೆ ತೋರಿಸುವಂತ ಎದ್ದು ವರದಿ ನಿಮ್ಮ ವರದಿ ಓದಕ್ ಕರೆದವ್ರೆ ಅದಾಯ್ತಲ್ಲ, ವರದಿ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಏನೇನ್ ಆಗಿದೆ ಅಂತ ನೋಡ್ಬೋದು. ಒಂದು, ಎರಡನೇದು ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತು ಸರ್ಕಾರಕ್ಕೆ ಹೋದ್ರು, ಇಪ್ಪತ್ತು ಇಪ್ಪತ್ತು ತಿಂಗಳು ಇವರಿಗೆ ಸರ್ಕಾರ ಮಾಡಕ್ ಬಿಟ್ರಿ, ಆಮೇಲೆ ಇವ್ರು ಏನ್ ಮಾಡಿದ್ರು ಇಡೀ ಜನಕ್ಕೆ ಗೊತ್ತಾಗುತ್ತೆ. ನಿಮಿಷ ಮಾತಾಡಿದ್ರು ನಿಮ್ಗೆ ಅಧಿಕಾರ ಕೊಟ್ಟೆ ಇಲ್ವಾ ನಾನು ಅಂತ ಕುಮಾರಸ್ವಾಮಿ ಮಾತಾಡಿದ್ರು, ಪಲಾಯನ ಮಾಡಿದ್ದಾರೆ ಜಗತ್ತು ಜನನ ಯಡಿಯೂರಪ್ಪ ಮಾತ್ರ ಬೇಕು. ಆಡಳಿತ ಮಾಡ್ಬೇಕಾದ್ರೆ ಕೇಂದ್ರದವ್ರು ಬಂದಿಲ್ಲ ವ್ಯವಹಾರ ಮಾಡೋದು. ಇವ್ರಿವರ ಗೊಂದಲದಿಂದ ಕುಮಾರಸ್ವಾಮಿ ಅವ್ರ ಮೇಲೆ ಅಪವಾದ ಬಂತೆ ಹೊರತು ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ಮಾಡ್ಲಿಲ್ಲ ಅಂತ ಯಡಿಯೂರಪ್ಪ ಮುಕ್ತವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಬೇಕಿತ್ತು. ನಾನು ಆಯ್ತು ತಾನೆ, ಹಂಗಾದ್ರೆ ಇಪ್ಪತ್ತು ಇಪ್ಪತ್ತು ಸರ್ಕಾರ ಇವರು ಮೋಸ ಮಾಡಿದ್ಮೇಲೆ ಇಡೀ ಜನ ತೀರ್ಮಾನ ಮಾಡಿದ್ರೆ ಹಂಗಾರೆ ಜನ ಎಲ್ಲ ಮೋಸಗಾರರು ಅಂತ ಇವ್ರೇನ್ ಹೇಳಿದ್ರು, ಯಾರೊಬ್ಬ ಬ್ಲೂ ಫಿಲಂ ನೋಡಿದ್ರು, ಯಾರೊಬ್ಬ ರೇಪ್ ಮಾಡಿದ್ರು ಅಂತ ಹೇಳಿದ್ರು. ಮಾಡಿದ ವಿಷಯಕ್ಕೆನೇ ಬಿಜೆಪಿ ಇಂದ ಅವ್ರನ್ನ ಆಚೆಗೆ ಹಾಕೋದಾಯ್ತು. ಇವರಲ್ಲಿ ಮೆಂಬರ್ಶಿಪ್ ಇರ್ಬೋದು ಅಥವಾ ಎಂ ಎಲ್ ಎ ಇರ್ಬೋದು, ಎಲ್ಲವೂ ಒಂದೇ ಕುಟುಂಬದಲ್ಲಾಗಬೇಕು. ಇವರ ಕುಟುಂಬ ನೈತಿಕ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಮತ್ತೆ ಸರ್ಕಾರದ ವಿಷಯ. ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಶೆಟ್ಟರ್ ಎಂ ಎಲ್ ಎ ಜಗದೀಶ್ ಶೆಟ್ಟರ್ ತಮ್ಮ ಎಂ ಎಲ್ ಸಿ ಅಪ್ಪ ವಿಷಯ. ಪಾಯಿಂಟ್ ಬಿಟ್ಟು ನಾವು ಆಚೆ ಹೋಗೋದು ಬಿಡ್ಬೇಕು ಬಿಡ್ಬೇಕು. ನಾನು ಹೇಳ್ತೀನಿ ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ನೈತಿಕತೆ ಅಂತ ನೈತಿಕತೆ ಬಗ್ಗೆ ಮೂರು ಜನ ನೀವು ಮಾತಾಡಿದ್ರೆ ಅವರು ಮಾತಾಡಿದ್ರು ಅವರು ಮಾತಾಡಿದ್ರು. ನಾನು ಕೇಳೋದಿಷ್ಟೇ ನಿಮ್ಮಿಬ್ರಿಗೂ ಕೂಡ, ಇದಿಬ್ರು ಜೊತೆಗಿದೆ ಒಂದ್ಸಲ ಕೇಳಿಸ್ತಾ ಇದೀರಾ ಅಲ್ವಾ? ನಿಮ್ಮಲ್ಲಿ ಇರೋರೆಲ್ಲರಿಗೂ ನೈತಿಕತೆ ಇದೆಯಾ ಸರ್? ಸರ್ ನಾನು ಕೇಳೋದಿಷ್ಟೇ. ನೈತಿಕತೆ ಮಾತನಾಡಕ್ ಹೋದ್ರೆ ಕುಲಂಕುಷವಾಗಿ ಚರ್ಚೆ ಆಗ್ಬೇಕು. ನೈತಿಕತೆಯನ್ನ ಭಂಗಪಡಿಸೋರು ಯಾರು? ನೈತಿಕತೆ ವಿರುದ್ಧವಾಗಿ ಹೋಗೋರು ಯಾರು? ನೈತಿಕತೆ ಬಿಟ್ಟಂತವನ್ನ ಮತ್ತೆ ಆಯ್ಕೆ ಮಾಡುವಂತ ಸಾರ್ವಜನಿಕರದ್ದು ಪ್ರಶ್ನೆ ಬರುತ್ತೆ. ಮುಂದೆ ಬನ್ನಿ, ಒಂದ್ ನಿಮಿಷ ಕ್ಲಿಯರ್ ಮಾಡ್ತೀನಿ. ಏನಂತಂದ್ರೆ ಇವಾಗ ಆಗ್ತಾ ಇರೋದು ಏನಂದ್ರೆ, ನೀವ್ ಹೇಳ್ತಿರೋದು ನಮಗೆ ಅವರು ಸರ್ಕಾರ ನಡೆಸೋದಕ್ಕೆ ಬಿಡ್ತಾ ಇಲ್ಲ, ಪ್ರತಿ ಹಂತದಲ್ಲೂ ತೊಂದರೆ ಬಿಡ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಎದುರ್ತೀವ ಪ್ರಜಾಪ್ರತಿನಿಧಿಗಳಿಗೆ ಆಸೆ ಅಮಿಷಗಳನ್ನ ಒಡ್ಡಿ ಅವರನ್ನ ಶಾಸಕನ ಖರೀದಿಯ ವಸ್ತುಗಳನ್ನಾಗಿ ಏನ್ ಸರ್ ಇಂತ ಇಂತ ಬಿಜೆಪಿ ಇಂತ ಮಹಾಜನರು ಬದಲಾವಣೆ ಕೊಡ್ಲ ಅಲ್ಲ ಎದ್ರು ಕೇಳ್ತಾರೆ ಅಂತ ಹೇಳ್ತಿರಲ್ಲ. ಇದೇ ಇದೇ ಇವತ್ತಿನ ಮಂತ್ರಿ ಆಗಿರುವಂತ ವಾಸಣ್ಣನ ಮನೇಲಿ ಏನಿಟ್ರ ಅಪ್ರಾದಂಗ್ ಆಗಿತ್ತು ಅಂತ ಇತ್ತು ಅಂತ ನಿಮ್ಗೆ ಇನ್ನೊಂದ್ಸಲ ಉದಾಹರಣೆ ಕೊಡ್ಬೇಕಾ? ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತ ಕೆಲಸ ಮಾಡುದು ನಾವು, ಇನ್ನು ಉದಾಹರಣೆ ಬೇಕಾ? ಹೆದರ್ಕೊಳ್ತಾರೆ ಅಂತ ಹೇಳಿಲ್ಲ, ಒಂದೇ ಸೆಕೆಂಡ್, ನಾನ್ ನಿಮ್ಗೆ ಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ ಆಪರೇಷನ್ ಕಮಲ ಆಯ್ತು ಸ್ವಲ್ಪ ಮಟ್ಟಿಗೆ ಮಾತ್ರ ಯಡಿಯೂರಪ್ಪನವರ ಅಧಿಕಾರದಲ್ಲಿ ಇದ್ದರಿಂದ ಹೆಜ್ಜೆ ಆಯ್ತು. ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಬರ್ತೀನಿ, ಕಾಂಗ್ರೆಸ್ ಇಂದ ಜಗ್ಗೇಶ್ ಗೆದ್ದಿದ್ರು, ಮಧುಗಿರಿಯಿಂದ ಜೆಡಿಎಸ್ ನವರು ಗೆದ್ದಿದ್ರು, ಆಪರೇಷನ್ ಕಮಲ ಮಾಡಿದ್ರು. ಏನಾಯ್ತು ಅವತ್ತಿನ ದಿವಸ ಏನಾಯ್ತು ನಮ್ಮ ಜಿಲ್ಲೆ ಪರಿಸ್ಥಿತಿ? ಅದೇ ರೀತಿ ಇವತ್ತು ಇವರು ಆಪರೇಷನ್ ಕಮಲದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬೈ ಚಾನ್ಸ್ ಯಶಸ್ವಿ ಆಯ್ತು ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ. ಜನ ನೈತಿಕತೆ ನೂರು ನಾಲ್ಕು ಜನ ಶಾಸಕರು ಕಳೆದ ಹತ್ತು ದಿವಸಗಳಿಂದ ಅಲ್ಲಿ ಕುಂತಿದ್ರಲ್ಲ ನೀವು, ನಾನೇ ಅಂತದ್ದು ಖಂಡಿತ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ. ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಪ್ರತಿಯೊಂದನ್ನು ಕೂಡ ಜನ ಖಂಡಿತವಾಗ್ಲೂ ನೋಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ತಗೊಂತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಬ್ರೇಕ್.